ಅವ್ರಂತ ಫುಲ್ಲು ನಂಗೆ ಕೆಮ್ಮು ಬಂದ್ಬಿಟ್ಟಿದೆ ಹಿಂಗೆ ಫುಲ್ಲು ಅಷ್ಟೇ ಎಮೋಷನಲ್ ಆಗಿ ಅದೇ ತರ ಏನಂದ್ರೆ ನಾನು ಮಾತ್ರ ಮೂಗು ದಪ್ಪ ಆಗ್ಬಿಟ್ಟಿದೆ ನನಗೆ ಮುಖದಲ್ಲಿ ತಗ್ಲ ಮೂಗು ಇತ್ತು. ಗಾಯ್ಸ್ ವೆಲ್ಕಮ್ ಬ್ಯಾಕ್. ಸೊ ನಾನು ನಿಮ್ಮ ಪ್ರೀತಿಯ ಕವಿ ಪುಟ್ಟಸ್ವಾಮಿ. ಸೊ ಇವ್ರು ಬಂದು ನಮ್ಮ ಅಕ್ಕ ಕವಿತಾ ಅಂತ. ಸೊ ನೀವು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಕವಿತಾ ನಂದೀಶ್ ವ್ಲಾಗ್ಸ್ ಅಂತ. ಸೊ ಏನ್ ಇವತ್ತು ಇಬ್ರು ಕೂತಿದ್ದಾರೆ ಅಂತ ನೋಡ್ತಿದ್ದೀರಾ. ಸೊ ನಾವಿವತ್ತು ಬೇಬಿ ಬಾಯ್ ಸಿಂಪ್ಟಮ್ಸ್ ಆಫ್ ಟೂ ಮದರ್ಸ್ ವಿತ್ ಟೂ ಬೇಬಿ ಬಾಯ್ ದು ನಾವು ಬೇಬಿ ಬಾಯ್ ಸಿಂಪ್ಟಮ್ಸ್ ನ ಮಾಡ್ತಾ ಇದೀವಿ. ಸೊ ಹಾಗಾಗಿ ನಾವು ಇಲ್ಲೊಂದ್ ಸ್ವಲ್ಪ ಕ್ವಶನ್ಸ್ ನ ಲಿಸ್ಟ್ ಔಟ್ ಮಾಡ್ಕೊಂಡಿದೀವಿ. ಸೊ ನಾನು ಒಂದೊಂದೇ ಕ್ವಶನ್ ಹೇಳ್ತೀನಿ. ಸೊ ಅಕ್ಕಂಗೆ ಏನನ್ಸಿದೆ, ನನ್ಗೆ ಯಾವ ತರ ಆಗಿತ್ತು, ಅಕ್ಕಂಗೆ ಯಾವ ತರ ಆಗಿತ್ತು ಅಂತ ವಿತ್ ಟೂ ಕಂಪ್ಯಾರಿಸನ್ ನಾವು ಇವತ್ತು ಬೇಬಿ ಬಾಯ್ ಸಿಂಪ್ಟಮ್ಸ್ ನ ನಿಮ್ ಮುಂದೆ ಹೇಳ್ತಿದೀವಿ ನಮ್ಗೆಲ್ಲ ಯಾವ ಸಿಂಪ್ಟಮ್ಸ್ ಇತ್ತು ಅಂತ. ಸೊ ಬೇಬಿ ಬಾಯ್ ಅಂತಂದ್ರೆ ಈಗ ಮನೇಲಿ ಯಾರು ಪ್ರೆಗ್ನೆಂಟ್ ಲೇಡೀಸ್ ಇತ್ತಂದ್ರೆ ಮುಗ್ದೆ ಹೋಯ್ತು. ಸೊ ಅಕ್ಕಂಗಂತೂ ಫಿಕ್ಸ್, ಇವಳಿಗಂತೂ ಗಂಡೆ ಆಗೋದು ಅಂತ ಫಿಕ್ಸ್ ಆಗಿತ್ತು, ನನಗಂತೂ ಫುಲ್ ಎಣ್ಣೆ ಆಗೋದು ಅಂತ ಎಲ್ಲ ಪ್ರೆಡಿಕ್ಷನ್ ಮಾಡಿದ್ರು. ಸೊ ಇದ್ರಂತೂ ಪ್ರೆಗ್ನೆಂಟ್ ಲೇಡೀಸ್ ಅಂತೂ ಇದ್ರಂತೂ ಮುಗ್ದೆ ಹೋಯ್ತು. ನಮ್ಮ ಇಂಡಿಯಾದಲ್ಲಂತೂ ಯಾವ್ದು ಏನ್ ಹೇಳ್ತಾರೆ ಜೆಂಡರ್ ಪ್ರೆಡಿಕ್ಷನ್ ಆಗ್ಲಿ ಜೆಂಡರ್ ನ ರಿವೀಲ್ ಮಾಡೋದಿಲ್ಲ. ಸೊ ನಾವು ಮಗು ಆದ್ಮೇಲೆ ನಮಗ್ ಗೊತ್ತಾಗೋದು ಯಾವ ಮಗು ಎಣ್ಣ ಗಂಡ ಅಂತ. ಬಟ್ ಮನೇಲಂತೂ ನಡೀತಾನೆ ಇರುತ್ತೆ ಪ್ರೆಡಿಕ್ಷನ್, ಇಲ್ಲ ಅವಳು ಎಣ್ಣೆ ಆಗುತ್ತೆ ಅವಳು ಗಂಡೆ ಆಗುತ್ತೆ ಅಂತ ಇತರ ಪ್ರೆಡಿಕ್ಷನ್ ನಡೀತಾನೆ ಇರುತ್ತೆ. ಸೊ ನಮ್ಮಿಬ್ರಿಗೆ ಯಾವ ತರ ಪ್ರೆಡಿಕ್ಟ್ ಮಾಡಿದ್ರು, ಸೊ ನಮಗ್ ಯಾವ ತರ ಸಿಂಪ್ಟಮ್ಸ್ ಇತ್ತು ಅಂತ ನಿಮ್ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದೀವಿ. ಸೊ ಸ್ಟಾರ್ಟ್ ಮಾಡೋಣ. ಮನೇಲಿ ಹಿರಿಕರು ಇರ್ತಾರಲ್ಲ, ಅವರು ಎದ್ದಾಗ ಕೂತ್ಕೊಂಡಾಗ ಎಲ್ಲ ಅಬ್ಸರ್ವ್ ಮಾಡಿ ಇವ್ರಿಗೆ ಯಾವ ತರ ಬೇಬಿ ಆಗುತ್ತೆ, ಏನು ಎತ್ತ, ಬಲ್ಗೈ ಉರಿದ್ರೆ ಗಂಡು, ಎಡ್ಗೈ ಉರಿದ್ರೆ ಹೆಣ್ಣು, ಈ ತರ ಏನಾದ್ರು ಒಂದೊಂದು ಬಿಳ್ಳಗಿದ್ರೆ ಎಣ್ಣೆ ಆಗುತ್ತೆ, ಆಮೇಲೆ ಒಕ್ಕಳದ್ದು ಎದ್ದಿದ್ರೆ ಬಿಳಿ ಬಟನ್ ಇರುತ್ತಲ್ಲ ಅದು ಅಂದ್ರೆ ಶಾರ್ಪ್ನೆಸ್, ಮತ್ತೆ ಇನ್ನೊಂದರ ಅಂದ್ರೆ ನಾರ್ಮಲ್ ಕಂಡೀಷನ್ ಇರುತ್ತಲ್ಲ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಎಣ್ಣ ಅಥವಾ ಗಂಡ ಅಂತ ಅವರೇ ಹೇಳ್ತಾ ಇದ್ರು ಹಿರಿಕರು. ಈಗಲೂ ಹೇಳಿದ್ದೆಲ್ಲ ನಿಜ ಅಂತ ನಾನು ಹೇಳಲ್ಲ. ಸೊ ಹೇಳಿದ್ದೂ ಸುಳ್ಳಾಗಿದೆ, ಹೇಳಿದ್ದು ನಿಜ ಆಗಿದೆ. ಸೊ ಬನ್ನಿ ನೋಡೋಣ. ಖುಷಿ ಅದು ಖುಷಿ ಅಲ್ಲ, ತಿಳುವಳಿಕೆ ಮೇಲ್ ಹೋಗುತ್ತೆ. ಬಟ್ ಆದ್ರೆ ತಿಳುವಳಿಕೆನು ಒಂದೊಂದ್ಸಲ ಸುಳ್ಳಾಗುತ್ತೆ. ಸೊ ದೇವ್ ದೇವರು ಯಾರ್ಯಾರ ಹೊಟ್ಟೆಲ್ ಏನೇನ್ ಇಟ್ಟಿರ್ತಾರೆ ಅಂತ ಯಾರಿಗ ಗೊತ್ತು ಅಲ್ವಾ. ಬನ್ನಿ ನೋಡೋಣ ನಮ್ದು ಸಿಂಪ್ಟಮ್ಸ್ ಯಾವ ಯಾವ ತರ ಇತ್ತು ಅಂತ ನಾವು ತಿಳಿಸ್ಕೊಡ್ತೀವಿ, ಬನ್ನಿ. ಸೊ ಹಾಗೆ ಒಂದು ಡಿಕ್ಲರೇಷನ್ ಕೊಟ್ಬಿಡ್ತೀವಿ. ಸೊ ನಾವಿಬ್ರು ಇದೇ ಸಿಂಪ್ಟಮ್ಸ್ ಇದ್ರೆ ಬಾಯ್ ಆಗುತ್ತೆ, ಇದೇ ಸಿಂಪ್ಟಮ್ಸ್ ಇದ್ರೆ ಗರ್ಲ್ಸ್ ಗರ್ಲ್ ಆಗುತ್ತೆ, ಗರ್ಲ್ ಬೇಬಿ ಆಗುತ್ತೆ ಅಂತ ನಾವೇನು ಹೇಳ್ತಾ ಇಲ್ಲ. ಅದನ್ನ ನಿಮಗೆ ಪ್ರೆಸೆಂಟ್ ಮಾಡ್ತಿದೀವಿ ಅಷ್ಟೇ. ಬನ್ನಿ ನೋಡೋಣ ಯಾವ ತರ ಇತ್ತು ನಾವಿಬ್ರಿಗೂನು ಅಂತ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾನು ಒಂದೊಂದೇ ಸಿಂಪ್ಟಮ್ಸ್ ನ ಹೇಳ್ತಾ ಹೋಗ್ತೀನಿ, ಅಕ್ಕಂಗೆ ಯಾವ ತರ ಇತ್ತು, ನಂಗೆ ಯಾವ ತರ ಇತ್ತು ಅಂತ ನಿಮ್ ಮುಂದೆ ಹೇಳ್ತೀವಿ. ಇವಾಗ ನಾನು ಮೊದಲನೇ ಕ್ಯಾರೆಕ್ಟರ್ ಹೇಳ್ತೀನಿ, ಸೊ ಅಕ್ಕಂಗೆ ಏನಾಗಿತ್ತು, ನನ್ಗೆ ಏನಾಗಿತ್ತು ಅಂತ ನೋಡೋಣ. ಸೊ ಮೊದಲನೇ ಕ್ಯಾರೆಕ್ಟರ್ ಬಂದು ಸಿಕ್ನೆಸ್. ಸೊ ನನಗಂತೂ ಈವ್ನಿಂಗ್ ಸಿಕ್ನೆಸ್ ಇತ್ತು, ನನ್ ನಾರ್ಮಲ್ ಆಗಿತ್ತು, ಯಾವ್ದೇ ತರ ಸಿಕ್ನೆಸ್ ಇರ್ಲಿಲ್ಲ. ಸೊ ನಂಗೆ ಸ್ವಲ್ಪ ಹೊಟ್ಟೆ ತೊಳಸ್ತರ ಈ ತರ ಆಗ್ತಿತ್ತು ಅಷ್ಟೇ, ನನ್ಗೆ ನಾರ್ಮಲ್ ಕಂಡೀಷನ್ ಅಲ್ಲಿ ಇದ್ದೆ ನಾನು. ಬಟ್ ಆಮೇಲೆ ಇನ್ನೊಂದ್ ಹೇಳ್ತೀನಿ, ಮಾರ್ನಿಂಗ್ ಸಿಕ್ನೆಸ್ ಆದ್ರೆ ಗಂಡು, ಈವ್ನಿಂಗ್ ಸಿಕ್ನೆಸ್ ಆದ್ರೆ ಹೆಣ್ಣು ಅಂತ ಹೇಳ್ತಾರೆ. ಬಟ್ ನನ್ ಕಂಡೀಷನ್ ಅಲ್ಲಿ ಅದು ಉಲ್ಟಾ ಆಗಿದೆ. ಸೊ ಇವಳಿಗಂತೂ ಸಿಕ್ನೆಸ್ ಆರಾಮಾಗಿ ಗಂಡೇ ಆಗಿದೆ ಅಲ್ವಾ. ಸೊ ಹಂಗೆ ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ. ಹೌದು. ಸೊ ಈಗ ನೆಕ್ಸ್ಟ್ ಕ್ಯಾರೆಕ್ಟರ್ ನೋಡೋಣ. ಸೊ ನೆಕ್ಸ್ಟ್ ಬಂದು ವಾಮಿಟ್. ನನಗಂತೂ ಫುಡ್ ಅಲ್ಲಿ ವಾಮಿಟಿಂಗ್, ಪರ್ಟಿಕ್ಯುಲರ್ ಆಗಿ ತರಕಾರಿ ಬೇಳೆ ಸಾಂಬಾರ್ ಅಂದ್ರೆ ಫುಲ್ ವಾಮಿಟಿಂಗ್. ಅದು ಸ್ಮೆಲ್ ಬಂತು ಅಂದ್ರೆ ನಂಗೆ ಒಂಥರ ವಾಮಿಟಿಂಗ್ ಸೆನ್ಸೇಷನ್. ಮತ್ತೆ ಉದ್ದಿನ ಹಪ್ಪಳ ಕರಿತಾರಲ್ಲ ಅದು, ಮತ್ತೆ ಚಪಾತಿ ಬೇಯಿಸ್ದಾಗ ಸ್ಮೆಲ್ ಬರುತ್ತಲ್ಲ, ಇದಿಷ್ಟು ಕಂಡ್ರೆ ನನಗೆ ಆಗ್ತಾನೆ ಇರ್ಲಿಲ್ಲ. ತುಂಬಾ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇತ್ತು ಅಂದ್ರೆ ಹೊಟ್ಟೆ ತೊಳಸೋದು, ಈ ಒಂಥರ ವಾಮಿಟಿಂಗ್ ಸೆನ್ಸೇಷನ್. ನನ್ಗೆ ಆ ಪ್ಲೇಸ್ ಇಂದ ದೂರ ಹೋಗ್ಬಿಡ್ಬೇಕು ಅಂತ ಅನ್ಸೋದು. ನನ್ಗೆ ಈಗ್ಲೂ ಅಷ್ಟೇ, ಆತರ ತರಕಾರಿ ಸಾಂಬಾರ್ ಅಂದ್ರೇನೆ ನನಗೆ ಆಗಲ್ಲ, ನಾನೇನಾದ್ರೂ ಬೇರೆ ತರ ಡಿಫ್ರೆಂಟ್. ಈಗಲೂ ಕ್ಯಾರೆಕ್ಟರ್ ಮುಂದುವರಿದಿದೆ, ಇನ್ನು ಮುಂದುವರ್ತಾ ಇದೆ. ನನ್ಗೆ ಏನಾದ್ರೂ ಏನೋ ಹಿಂಸೆಗ್ ಏನೋ ಮಾಡಿದ್ದಾರೆ ಅಂತ ತಿನ್ಬೇಕೆ ಹೊರತು ನಂಗೆ ಈಗಲೂ ಇಷ್ಟ ಆಗಲ್ಲ. ತರಕಾರಿ ಸಾಂಬಾರ್ ಅಂದ್ರೆ ವಾಕಕ್ಕೆ ನನಗೆ. ಸೊ ನನಗಂತೂ ವಾಮಿಟ್ ಇರ್ಲಿಲ್ಲ, ಬಟ್ ಪರ್ಟಿಕ್ಯುಲರ್ ಆಗಿ ಸ್ವಲ್ಪ ಹಾಲಂದ್ರ ಆಗ್ತಿರ್ಲಿಲ್ಲ, ಅದ್ ಬಿಟ್ರೆ ನೀನು ಸ್ಮೆಲ್ಲಿಗೆ ವಾಮಿಟ್ ಆತರ ಏನು ಇಲ್ಲ. ಸೊ ವಾಮಿಟ್ ಅಂತೂ ಇರ್ಲಿಲ್ಲ. ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ ನೋಡೋದಾದ್ರೆ, ಸೊ ಬೇಬಿ ಹಾರ್ಟ್ ರೇಟ್ ಮೇಲೆ ಡಿಸೈಡ್ ಮಾಡ್ತಾರೆ ಬೇಬಿ ಬಾಯ್ ಗರ್ಲ್ ಅಂತ. ಸೊ ನಿಮ್ದು ಎಷ್ಟಿತ್ತು? ನಂದು 145 ಪ್ಲಸ್ ಇತ್ತು. ನಂದು ಅಷ್ಟೇ, ಎಬೋವ್ 145 ಇತ್ತು. ಸೊ ಏನೋ ಹೇಳ್ತಾರಲ್ಲ 160 ಮೇಲೆ ಇದ್ರೆ ಬಾಯ್ ಗರ್ಲ್ ಅಂತ ಏನೋ ಪ್ರೆಡಿಕ್ಟ್ ಮಾಡ್ತಾರೆ. ಸೊ ನಮ್ದು ಇದ್ದಿದ್ದು 145 ಮೇಲೆ ಇತ್ತು. ಸೊ ನೆಕ್ಸ್ಟ್ ಕ್ಯಾರೆಕ್ಟರ್, ಇವಾಗ ಫೀಲಿಂಗ್ ಹಾಟ್ ಅಥವಾ ಕೋಲ್ಡ್ ಅಂತ ನೋಡಿದ್ರೆ ನನಗಂತೂ ಫುಲ್ ಹಾಟ್. ನಾನಂತೂ ಚಳಿಗಾಲದಲ್ಲಿ ನನ್ನ ಪ್ರೆಗ್ನೆನ್ಸಿ ನಡೀತಾ ಇದ್ರು ಕೂಡ ನಾನಂತೂ ಬ್ಲಾಂಕೆಟ್ ಒಂದ್ ಚೂರು ಹಾಕೋತಿರ್ಲಿಲ್ಲ, ಅಷ್ಟು ಶೆಕೆ ಶೆಕೆ ಶೆಕೆ. ನನಗೂ ಸಮ್ಮರ್ ಸೆಷನ್ ಆಗಿರೋದು ಸಮ್ಮರ್ ಅಲ್ಲಿ ನನಗೂ ಫುಲ್ ಶೆಕೆ ಶೆಕೆ ಶೆಕೆ. ಈಗ ಪ್ರೆಗ್ನೆನ್ಸಿ ಲೇಡಿಗೆ ಆಲ್ಮೋಸ್ಟ್ ಅಂದ್ರೆ ಎರಡು ಜೀವದೋಳು ಅಂತ ಏನ್ ಹೇಳ್ತಾರೆ.
ಸೊ ಹಾಗಾಗಿ ಎರಡು ಜೀವ ಒತ್ಕೊಂಡಿರೋರ್ಗೆ ಫುಲ್ಲು ಒಂಥರ ಶೆಕೆ ಶೆಕೆ ಶೆಕೆ, ನನಗೂ ಅದೇ ತರ ಶೆಕೆ ಶೆಕೆ ಶೆಕೆನೆ ಆಗ್ತಾ ಇತ್ತು. ಇಬ್ರಿಗೂ ಹಾಟ್. ಸೊ ನೆಕ್ಸ್ಟ್ ಬಂದು ಫುಡ್ ಫೇವರಿಸಮ್ ಅಂದ್ರೆ ಸ್ವೀಟ್ ಊಟ ಇಷ್ಟನ ನಾನ್ ವೆಜ್ ಊಟ ಇಷ್ಟನ ಅಂತ. ಸೊ ಐ ಲವ್ ಸ್ವೀಟ್ ಫುಡ್, ಐ ಲವ್ ನಾನ್ ವೆಜ್, ಇವ್ರು ಫುಲ್ ನಾನ್ ವೆಜ್. ನಂಗಂತೂ ನಾನ್ ವೆಜ್ ಹೋಗ್ತಾನೆ ಇರಲಿಲ್ಲ, ಬರೀ ಸ್ವೀಟ್ ಸ್ವೀಟ್ ಒಬ್ಬಟ್ಟು ಊಟ, ಪುಳಿಯೋಗರೆ, ಚಿತ್ರಾನ್ನ ಈ ತರ ಇಷ್ಟ ಇತ್ತು. ಇವಳಿಗೆ ಫುಲ್ ನಾನ್ ವೆಜ್, ನನ್ಗೆಲ್ಲೋ ಒಂದೊಂದ್ಸಲ ನೆನ್ಸ್ಕೊಂಡಾಗ ಮಾಡಿಸ್ಕೊತಿದ್ದ ಅಷ್ಟೇ, ಬಟ್ ಆಲ್ಮೋಸ್ಟ್ ನನ್ ನಾನ್ ವೆಜ್ ಜಾಸ್ತಿ ಈಗಲೂ ಅಷ್ಟೇ ಅವಾಗ್ಲೂ ಅಷ್ಟೇ. ಸೊ ಓಕೆ, ಫುಡ್ ಕ್ರೇವಿಂಗ್ಸ್ ಯಾವ ತರ, ಸ್ವೀಟ್ ಇತ್ತ ಸ್ಪೈಸ್ ಇತ್ತ? ಸ್ಪೈಸಿ. ಸೊ ನಂಗಂತೂ ಸ್ವೀಟ್, ನಂಗಂತೂ ಏನಂದ್ರೆ ಐಸ್ ಕ್ರೀಮು, ಚಾಕ್ಲೇಟ್ ಕೇಕು, ಸೊ ಈ ತರ ನಂದಂತೂ ಫುಲ್ ಸ್ವೀಟ್. ನನ್ಗೆ ಚಾಕ್ಲೇಟ್ಸ್ ಆತರ ಅಂದ್ರೆ ನನ್ಗೆ ಯಾಕೆ ಆತರ ಇಷ್ಟ ಇದ್ರೂ ತಿನ್ನಕ್ ಆಗ್ಲಿಲ್ಲ ಅಂತ ನಾನು ನಿಮ್ಗೆ ಲಾಸ್ಟ್ ತಿಳಿಸ್ಕೊಡ್ತೇನೆ, ಬಟ್ ನನ್ಗೆ ಜಾಸ್ತಿ ಸ್ಪೈಸಿನೇ, ನಂಗಂತೂ ಸ್ವೀಟ್. ಸೊ ನೆಕ್ಸ್ಟ್ ಬಂದು ಪ್ಲೆಸೆಂಟ್ ಆ ಪೊಸಿಷನ್ ನೋಡೋಣ. ಸೊ ನನಗಿದ್ದು ಸುಪೀರಿಯರ್ ಐ, ಸೇಮ್ ಇಬ್ಬರಿಗೂ ಒಂದೇ ತರ ಇತ್ತು, ಸುಪೀರಿಯರ್ ಆಗಿ ಇತ್ತು. ಸೊ ನೆಕ್ಸ್ಟ್ ಬಂದು ನೆಕ್ಸ್ಟ್ ಕ್ಯಾರೆಕ್ಟರ್ ಬಂದು ತಮ್ಮಿ ಪೊಸಿಷನ್ ಯಾವ ತರ ಇತ್ತು ಅಂತ. ನನಗೆ ಹೈಯೇ ಇದ್ದಿದ್ದು, ನಂದು ಅಷ್ಟೇ ಐ ರೈಸ್ ಇತ್ತು, ಸೊ ಮೇಲೆ ಇತ್ತು ತಮ್ಮಿ. ಸೊ ನೆಕ್ಸ್ಟ್ ತಮ್ಮಿ ಸೈಜ್ ನೋಡ್ಬಿಡೋಣ. ಸೊ ನಂದಂತೂ ಫುಲ್ಲು ದಪ್ಪ, ಫುಲ್ಲು ದಪ್ಪ ಇತ್ತು. ನನಗೆಲ್ಲ ಟ್ವಿನ್ಸ್ ಅಂತ ಕೇಳೋರು ಅಷ್ಟು ದಪ್ಪ ಇತ್ತು. ನಾನು ಆಕ್ಚುಲಿ ಹೈಟ್ ಕಮ್ಮಿ ಇರೋದ್ರಿಂದ ನನ್ಗಿನ್ನೂ ತಮ್ಮಿ ದಪ್ಪ ದಪ್ಪ, ನನ್ಗಿಂತ ಜಾಸ್ತಿ ದಪ್ಪ. ನನ್ ಕೂರಕ್ ಆಗ್ತಿರ್ಲಿಲ್ಲ, ಎದಳಕ್ ಆಗ್ತಿರ್ಲಿಲ್ಲ, ಹಂಗ ಆಗ್ತಾ ಇತ್ತು. ಬಟ್ ನಾನ್ ಬಿಡ್ತಿರ್ಲಿಲ್ಲ, ಕೆಲ್ಸ ಮಾಡ್ತಿದ್ದೆ, ನಾನ್ ಬಿಡ್ತಾ ಇರ್ಲಿಲ್ಲ. ಈ ತರ ಅವಳು ತುಂಬಾ ಸೋಂಬೇರಿ. ನಾನಂತೂ ಸೀರಿಯಸ್ಲಿ ಏನು ಕೆಲಸ ಮಾಡಿಲ್ಲ ಹೋಲ್ ಪ್ರೆಗ್ನೆನ್ಸಿ ಅಲ್ಲಿ. ನಮ್ಮ ಅತ್ತೆನು ಕೂಡ ಕೆಲಸ ಮಾಡಿಸಿಲ್ಲ, ಇಲ್ಲ ಮಮ್ಮಿ ಕೂಡ ಕೆಲಸ ಮಾಡಿಸಿಲ್ಲ, ಇಲ್ಲ ನನಗೆ ಕೂರಕ್ ಆಗ್ತಿರ್ಲಿಲ್ಲ. ಸೊ ನಾನು ಕೆಲಸ ಮಾಡ್ತಾ ಇದ್ದೆ. ಸೊ ನೆಕ್ಸ್ಟ್ ಬಂದು ಸ್ಕಿನ್ ಮತ್ತೆ ಹೇರ್. ಇವಾಗ ಏನಾದ್ರೂ ಬಿಳ್ಳಿಗಿದ್ರೆ ಹೆಣ್ಣು, ಒಂದ್ ಸ್ವಲ್ಪ ಬ್ಲಾಕ್ ಆದ್ರೆ ಗಂಡು ಅಂತೆಲ್ಲ ಹೇಳ್ತಾರಲ್ವಾ. ಸೊ ನಮ್ದಂತೂ ಇಬ್ರದ್ದು ಕೂಡ ಕೂದಲು ಸಖತ್ತಾಗಿ ಬೆಳ್ದಿತ್ತು, ತುಂಬಾ ಚೆನ್ನಾಗಿ. ನಾವು ಎಲ್ಲ ಹೈಸ್ಕೂಲ್ ಅಲ್ಲಿ ಇದ್ವಲ್ಲ ನೋಡಿ, ಆ ತರ ಅಷ್ಟು ಚೆನ್ನಾಗಿ ಬೆಳ್ದಿತ್ತು ಇಬ್ರದ್ದು. ಸೊ ಇವಾಗ ಸ್ಕಿನ್ದು ಹೇಳ್ತಾಳೆ. ಸೊ ನನ್ ಸ್ಕಿನ್ ಅಂತೂ ಫುಲ್ ಗ್ಲೋಯಿ, ಸಖತ್ತಾಗಿ ಆಗಿತ್ತು ಸ್ಕಿನ್ನು. ಸೊ ಬಟ್ ಎಂಡ್ ಎಂಡ್ ಡೆಲಿವರಿ ಟೈಮ್ ಹತ್ರ ಬರ್ತಿದಂಗೆ ಸ್ವಲ್ಪ ಇಲ್ಲಿ ಕತ್ ಹತ್ರ ಎಲ್ಲ ಕಪ್ಪಾಗಿತ್ತು. ನಂದು 4 months ಇಂದನೇ ಸ್ಟಾರ್ಟ್ ಆಯ್ತು ಡಾರ್ಕ್ನೆಸ್, ಅಂದ್ರೆ ಕತ್ ಹತ್ರ, ಫೇಸ್ ಹತ್ರ ಸ್ವಲ್ಪ ಫುಲ್ ಡಾರ್ಕ್ನೆಸ್. ಅಂದ್ರೆ ಇವಾಗ ಯೂಶುವಲಿ ಫುಲ್ ಬಾಡಿ ಸಮೇತ ಫುಲ್ ಬಾಡಿ ಫುಲ್ ಎಲ್ಲ ಕಪ್ಪಾಗ್ಬಿಟ್ಟು, ಎಲ್ಲ ಕಪ್ಪಾಗಿತ್ತು. ಅದು ಡೆಲಿವರಿ ಆದ್ಮೇಲೂ ಯಾಕೆ ಹೋಗಿಲ್ಲ ಅಂತ ನಾನ್ ನೆಕ್ಸ್ಟ್ ಹೇಳ್ತೀನಿ ನಿಮ್ಗೆ. ಈ ಫುಲ್ ಇಲ್ಲಿ ಇಲ್ಲಿ ಎಲ್ಲ ಕಪ್ಪಿದ್ದು, ಇವಾಗ ಸ್ವಲ್ಪ ಪರವಾಗಿಲ್ಲ ಹೋಗಿದೆ. ಸೊ ಈ ತರ ಇತ್ತು ಇವಳಿಗೆ. ನನ್ನಂತೂ ನಾನು ಈಗಲೂ ಸ್ವಲ್ಪ ಅಂದ್ರೆ ಮದ್ವೆ ಆದ್ಮೇಲೆ ಯಾವ ತರ ಇದ್ದೆ ಅಂದ್ರೆ ಅಂದ್ರೆ ಸ್ಕಿನ್ನು, ಇವಾಗ ಫುಲ್ ಕಂಪೇರ್ ಮಾಡ್ತಂದ್ರೆ ಡಾರ್ಕ್ ಇರೋದು ಆಕ್ಚುಲಿ. ಇನ್ನು ನನಗೆ ಅಷ್ಟೊಂದು ಕಮ್ಮಿ ಆಗಿಲ್ಲ, ಯಾಕೆ ಅಂತ ನನಗೆ ಆಮೇಲೆ ಹೇಳ್ತೇನೆ. ಸೊ ಬಟ್ ಏನಂದ್ರೆ ನಾನು ಮಾತ್ರ ಮೂಗು ದಪ್ಪ ಆಗ್ಬಿಟ್ಟಿದೆ ಇವಳಿಗೆ. ನನ್ಗೆ ಮುಖದಲ್ಲಿ ತಗ್ಳ ಮೂಗು ಇತ್ತು ಮುಖದಲ್ಲಿ, ಎಲ್ಲ ಹೇಳೋರು ಮೂಗಿನ ಇಷ್ಟ ಅಪ್ಪ ಆಗ್ಬಿಟ್ಟಿದೆ ಅಂತ. ನಂಗೆ ಇನ್ನೇನು ಬೇರೆ ಆಗಿರ್ಲಿಲ್ಲ, ಮೂಗೇ ಇಷ್ಟ ಅಪ್ಪ ಆಗ್ಬಿಟ್ಟಿತ್ತು. ಬಟ್ ಮುಖ ಕಲರ್ ಎಲ್ಲ ಇವಾಗ ಯಾವ ತರ ಇದ್ದೀನಿ ಅದೇ ತರ ಫುಲ್ ಗ್ಲೋಯಿಂಗ್ 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 ತರ ಇತ್ತು ಇದು. ಸೊ ಇಬ್ರದ್ದು ಸ್ಕಿನ್ ಮತ್ತೆ ಹೇರ್ ಆ ತರ ಇತ್ತು, ಆಯ್ತಾ. ಸೊ ನೆಕ್ಸ್ಟ್ ಬಂದು ಮೂಡ್ ಸ್ವಿಂಗ್ಸ್. ಸೊ ಮೂಡ್ ಸ್ವಿಂಗ್ಸ್ ನಾನಂತೂ ಫುಲ್, ನಂಗಂತೂ ಮೂಡ್ ಸ್ವಿಂಗ್ಸ್ ಇರ್ಲಿಲ್ಲ, ಬಟ್ ಸಮ್ ವಾಟ್ ಸ್ವಲ್ಪ ಎಮೋಷನಲ್ ಆಗ್ತಿದೆ ಅಷ್ಟೇ. ನನ್ಗೆ ಫುಲ್ ರೈಸ್ ಆಗ್ಬಿಡ್ತಾ ಇದ್ದೆ ಅಂದ್ರೆ ಬಿಪಿ ಜಾಸ್ತಿ, ಕೋಪ ಜಾಸ್ತಿ. ಬಿಪಿ ಇರೋದ್ರಿಂದ ಸ್ವಲ್ಪ ನಾನು ಅಂದ್ರೆ ಹೈ ಅಂದ್ರೆ ಒಂದ್ ಸ್ವಲ್ಪ ರೈಸ್ ಆಗಿ ಮಾತಾಡೋದು, ಸಿಟ್ಟಾಗೋದು ಈ ತರ ಮಾಡ್ತಾ ಇದ್ದೆ ನಾನು. ನನ್ ಬಿಪಿ ಇತ್ತು ಆಕ್ಚುಲಿ. ಸೊ ನಾನ್ ಯಾವ ತರ ಗೊತ್ತಾ, ಬಿಯೋರ್ ಹತ್ರ ಫುಲ್ಲು ನಂಗೆ ಕೆಮ್ಮ ಬಂದ್ಬಿಟ್ಟಿದೆ ಹಿಂಗೆ ಫುಲ್ಲು, ಅಷ್ಟೇ ಎಮೋಷನಲ್ ಆಗಿ ಅದೇ ತರನೇ ಆಡ್ತಿದ್ದೆ. ಡೌರಾಣಿ ಡೌರಾಣಿ ಅಂತ ಮಾತ್ಕೊಂಡು ಕೂಡ ನಿನ್ ರೈಸ್ ಆಗ್ಬೇಡ, ಕೂಲ್ ಆಗು ಕೂಲ್ ಆಗು. ಮನೆಯಲ್ಲಿ ಮಾತಾಡಕ್ಕೆ ಬಿಡ್ತಿರ್ಲಿಲ್ಲ ನಮಗೆ, ಮಾತಾಡಿದ್ರೆ ಜಗಳ ಮಾಡ್ತಾರೆ. ಇವಳಾಗ್ಬೋದು, ಏನು ಮಾತಾಡ್ಬೋದು, ನಮ್ಮ ಅಮ್ಮ ಆಗ್ಬೋದು, ನಮ್ಮ ಹಸ್ಬೆಂಡ್ ಆಗ್ಬೋದು, ಯಾರು ಮಾತಾಡಿದ್ರು ಸಿಣಿ 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 ಅನ್ನವೆ ನಾನು. ಯಾಕೆ ಅಂದ್ರೆ ನಂಗೆ ಸ್ವಲ್ಪ ಬಿಪಿ ಇರೋದ್ರಿಂದ ಬಿಪಿ ಇತ್ತು. ಸೊ ಹಾಗಾಗಿ ನಾನು ಒಂದ್ ಸ್ವಲ್ಪ ಹೈ ಪಿಚ್ ಅಲ್ಲಿ ಒಂದ್ ಸ್ವಲ್ಪ ರೈಸ್ ಆಗಿ ಮಾತಾಡ್ತಾ ಇದ್ದೆ. ನಾನು ಫುಲ್ ಶಾಂತ ಮೂರ್ತ, ಅದ್ ಬಿಟ್ರೆ ಸ್ವಲ್ಪ ಅಳೋದು ಅಷ್ಟೇ, ಇನ್ನೇನಿಲ್ಲ. ಸೊ ಓಕೆ, ಸೊ ಈ ತರ ಮೂಡ್ ಸ್ವಿಂಗ್ಸ್ ಇತ್ತು ಇಬ್ರಿಗೂ. ಸೊ ಆಮೇಲೆ ಬಂದು ಸೊ ನೆಕ್ಸ್ಟ್ ಲೇಸಿನ ಆಕ್ಟಿವ್ ಅಂದ್ರೆ ಐ ಆಮ್ ವೆರಿ ಲೇಸಿ, ಸಖತ್ ಲೇಸಿ. ನಾನು ಯಾವಾಗ ಆಕ್ಟಿವ್ ಆಗಿದ್ದೆ, ತುಂಬಾ ಆಕ್ಟಿವ್ ಆಗಿದ್ಲು, ಸಖತ್ ಕೆಲಸ ಮಾಡೋಳು. ನಾನು ಏನು ಕೆಲಸ ಮಾಡಿಲ್ಲ, ಯಾವಾಗ್ಲೂ ಬಿಟ್ರೆ ಸಾಕು ಮಲ್ಕೊಳ್ಳೋದು ಮಲ್ಕೊಳ್ಳೋದು. ಅಭಿಯೋರ್ ಅನ್ನೋರು ಎಷ್ಟೇ ನಿದ್ದೆ ಮಾಡ್ತೀಯ, ನೈಟು ಅಷ್ಟು ನಿದ್ದೆ ಮಾಡ್ತೀಯ, ಬೆಳಗ್ಗೆನು ಅಷ್ಟು ನಿದ್ದೆ ಮಾಡ್ತೀಯ ಅಂತ. ಮಧ್ಯಾಹ್ನ ಒಂದ್ ಸ್ವಲ್ಪ ಜಾಸ್ತಿ ನಿದ್ದೆ ಬರ್ತಿಲ್ಲ ಅಲ್ವಾ, ಅದ್ ಬಿಟ್ರೆ ನೈಟು ನೈಟು ಅಷ್ಟನ್ನ ಎಚ್ಚರ ಆಗ್ಬಿಟ್ಟು ಇವ್ರು ಜಾಸ್ತಿ ನಿದ್ದೆ ಮಾಡ್ತಿರ್ಲಿಲ್ಲ. ನಂಗೆ
ನೈಟ್ ಟೈಮು ನಾನು ಒಂದು 2-3 ಟೈಮು ಯೂರಿನ್ ಪಾಸ್ ಮಾಡಕ್ಕೆ ಅಂತ ಇದು ಹೇಳ್ತಾ ಇದ್ದೆ, ವಾಶ್ರೂಮ್ಗೆ ಅಂತ ಇದು ಹೇಳ್ತಾ ಇದ್ದೆ. ಅದಂತೂ ಕಂಪಲ್ಸರಿ. ಸೊ ಹಾಗಾಗಿ ಆವಾಗ ಎದ್ದೇಳೋ ಟೈಮ್ ಅಲ್ಲಿ ನನಗೆ ನಿದ್ದೆ ಬರ್ತಾ ಇರ್ಲಿಲ್ಲ. ಎದ್ದಿ ವಾಶ್ರೂಮ್ಗೆ ಹೋಗಿ ಬಂದ್ಮೇಲಂತೂ ಒಂದ್ ಅವರ್ ಅಂತೂ ನಿದ್ದೆನೆ ಬರ್ತಾ ಇರ್ಲಿಲ್ಲ. ಸೊ ಹಿಂಗೆ ನನಗೆ ಜಾಸ್ತಿ ನಿದ್ದೆ ಆಗ್ತಿರ್ಲಿಲ್ಲ. ಆಮೇಲೆ ಯೂರಿನೇಷನ್ ನೋಡೋದಾದ್ರೆ ನಾನ್ ಜಾಸ್ತಿ ಯೂರಿನ್ ಪಾಸ್ ಮಾಡ್ತಿರ್ಲಿಲ್ಲ, ಇವಳು ತುಂಬಾ ಯೂರಿನ್ ಪಾಸ್ ಮಾಡ್ತಾ ಇದ್ಲು. ನಾನ್ ತುಂಬಾನೇ ನೀರ್ ಕುಡಿತಾ ಇದ್ದೆ, ತುಂಬಾನೇ. ಸೊ ಯೂಶ್ವಲಿ ಹೇಳ್ತಾರಲ್ವಾ ಪ್ರೆಗ್ನೆನ್ಸಿ ನಲ್ಲಿ ತುಂಬಾ ಯೂರಿನೇಷನ್ ಹೋಗುತ್ತೆ. ಇಲ್ಲ ಇಲ್ಲ, ನೀರ್ ಕುಡಿಬೇಕು. ನೀರ್ ನಾನ್ ಕುಡಿತಾ ಇದ್ದೆ, ಆಕ್ಚುಲಿ ನಾನು ಹೆಚ್ಚಾಗಿ ಕುಡಿತಾ ಇದ್ದೆ, ಬಟ್ ನಾನು ಜಾಸ್ತಿ ಯೂರಿನೇಷನ್ ಪ್ರಾಬ್ಲಮ್ ಆಗುತ್ತೆ ಬಾಡಿ ಹೀಟ್ ಆಗಿರೋದ್ರಿಂದ. ಸೊ ಜಾಸ್ತಿ ಅಂದ್ರೆ ವಾಟರ್ನ ಸೇರಿಸಿ ವಾಶ್ರೂಮ್ ಅಂದ್ರೆ ಮಾಮೂಲಿ ವಾಟರ್ ಸೇರಿಸೋರೆ ಗೊತ್ತಲ್ವಾ ನಿಮ್ಗೆನೆ. ಸೊ ನಾನಂತೂ ಜಾಸ್ತಿ ಯೂರಿನ್ ಪಾಸ್ ಮಾಡ್ತಾ ಇದ್ದೆ. ನಾನ್ ಜಾಸ್ತಿ ಇಲ್ಲ. ಸೊ ಆಮೇಲೆ ನೆಕ್ಸ್ಟ್ ಕ್ಯಾರೆಕ್ಟರ್ ನೋಡಕ್ ಬಂದ್ರೆ, ಸೊ ಬೆಲ್ಲಿ ಬಟನ್ ಎದ್ದಿತ್ತಾ ಏನು ಅಂತ. ಸೊ ನನಗಂತೂ ಏನು ಇಲ್ಲ, ನಂಗ್ ನಾರ್ಮಲ್ ಆಗಿತ್ತು, ನನಗೆ ಶಾರ್ಪ್ ಆಗಿತ್ತು. ಆಕ್ಚುಲಿ ಅವ್ಳಗ್ ಸ್ವಲ್ಪ ಎದ್ದಿತ್ತು, ಸ್ವಲ್ಪ ಅಲ್ಲ, ಚೆನ್ನಾಗೇ ಇತ್ತು. ಸೊ ಅದನ್ನ ನೋಡ್ಬಿಟ್ಟೆ ನಿನ್ ಗಂಡು. ಯೂಶ್ವಲಿ ಎಲ್ಲ ಡೇ ಒನ್ ಇಂದಾನೆ ಫುಲ್ ಎಲ್ಲ ಹುಡ್ಗಾನೇ ನಿನ್ಗಾಗದು, ಇಂದಾನೆ ನನಗೆ ಅಪ್ ಇದ್ದಿದ್ರಿಂದ. ಸೊ ಹಾಗಾಗಿ ಎಲ್ಲರೂ ಹುಡ್ಗಾನೇ ಆಗೋದು, ಹುಡ್ಗಾನೇ ಗಂಡು ಗಂಡು. ಸೊ ನನಗಂತೂ ನಾನು ಡೆಲಿವರಿ ಆಗೋರ್ಗು ಎಲ್ಲ ಹುಡುಗಿನೇ ಆಗೋದು, ಹುಡುಗಿನೇ ಆಗೋದು, ಹೆಣ್ಣೆ ಅಂತಾನೆ ಇದ್ದಿದ್ದು. ನಾನ್ ಆಕ್ಚುಲಿ ಡೆಲಿವರಿ ಹೋದಾಗ ಡಾಕ್ಟರ್ ಕೇಳಿದ್ರು ಹೆಣ್ಣು ಬೇಕಾ ಗಂಡು ಬೇಕಾ ಅಂತ. ಸೊ ನಾನು ಎಣ್ಣೆ ಬೇಕು ಅಂತ ಹೇಳಿದ್ದೆ. ಅಯ್ಯೋ ನೀನ್ ಹೆಣ್ ಕೇಳ್ದೆ ಗಂಡಾಗ್ಬಿಟ್ಟಿದೆ ಕಣೆ, ನಿನ್ನಂಗೆ ಇದೆ ಗುಣ್ಗುಂಡಕ್ಕೆ ಅಂತ ಹೇಳಿದ್ರು. ಸೊ ಬಿಡು ನಮ್ಗೆ ಗಂಡೇ ಆಗೋದು ಅಂತ ಅನ್ಕೊಂಡು. ಸೊ ಇತರ. ಸೊ ನೆಕ್ಸ್ಟ್ ಬಂದು, ಸೊ ನಿಂಗೆ ಪಾಪ ಯಾವ ಸೈಡ್ ಅಲ್ಲಿ ಆಡ್ತಾ ಇತ್ತು? ನನಗೆ ರೈಟ್ ಸೈಡ್. ನಂಗೆ ಲೆಫ್ಟ್ ಸೈಡ್. ಸೊ ಲೆಫ್ಟ್ ಸೈಡ್ ಅಲ್ಲಿ ಆಡ್ತಾ ಇತ್ತು. ಸೊ ಲೆಫ್ಟ್ ಆಡಿದ್ರೆ ಹೆಣ್ಮಗು ಅಂತೆ, ರೈಟ್ ಸೈಡ್ ಆದ್ರೆ ಗಂಡ್ ಮಗು ಅಂತ. ಆಲ್ಮೋಸ್ಟ್ ಸಿಂಪ್ಟಮ್ಸ್ ಸೇಮ್ ಇತ್ತು ಆಕ್ಚುಲಿ, ಅದೇ ತರ ಇತ್ತು. ಸೊ ನನ್ಗೆ ನಾನು ಡಿಫ್ರೆಂಟ್ ಸ್ವಲ್ಪ. ಸೊ ನಂಗಾಗಿರೋದು ಬೇಬಿ ಬಾಯ್. ಆಗ ಇನ್ನೊಂದ್ ತರ ಕ್ಲಾಸಿಫಿಕೇಶನ್ ಮಾಡ್ತಾರೆ, ಊದ್ ಬಸ್ರಿನ ಮತ್ತೆ ಇನ್ನೊಂದ್ ಯಾವ ಬಸ್ರಿ, ಮಾಮೂಲಿ ಏನಿಲ್ಲ, ಮಾಮೂಲಿ ಏನೇ ಇಲ್ದಾನೆ ಅಂತ. ಸೊ ಇವ್ಳು ಯಾವ ಬಸ್ರಿನೂ ಇಲ್ಲ, ನಾನು ಊದ್ ಬಸ್ರಿ. ನಾನ್ ನಾರ್ಮಲ್ ಆಕ್ಚುಲಿ, ನನಗೆ ಬಿಪಿ ಇಲ್ಲ ಏನಿಲ್ಲ, ಎಲ್ಲೋ ಶಿಸ್ತಪ್ಪ. ನಾನು ಒಂದ್ ಸ್ವಲ್ಪ ಆಕ್ಚುಲಿ ಅಂದ್ರೆ ನನ್ ಕುಳ್ಳಕ್ಕಿರೋದ್ರಿಂದ ಸ್ವಲ್ಪ ದಪ್ಪ ಆದ್ರೂ ದಪ್ಪ ಆಗ್ಬಿಡ್ತೀನಿ, ಓಕೆನಾ? ಅಂದ್ರೆ ದಪ್ಪ ಅಂತ ಅನ್ಸ್ಬಿಡುತ್ತೆ ಬೇರೆಯವ್ರಿಗೆ, ಬಟ್ ಅಂದ್ರೆ ವೆಯ್ಟ್ ಎಲ್ಲ ಚೆಕ್ ಮಾಡಿದಾಗ ನಾರ್ಮಲ್ ಅನ್ಸುತ್ತೆ, ಬಟ್ ನಾನ್ ಕುಳ್ಳಕ್ಕಿರೋದ್ರಿಂದ ಹಂಗ ಅನ್ಸುತ್ತೆ. ಸೊ ನಾನು ಆಕ್ಚುಲಿ ಊದ್ ಬಸ್ರಿ ಆಗ್ತಾಳೆ ಅಂತ ಅನ್ಕೊಂಡಿದ್ರು ಎಲ್ರು. ಸೊ ನಾನು ಆಗ್ಲಿಲ್ಲ, ನಾರ್ಮಲ್ ಆಗಿದ್ದೆ, ಬಟ್ ಇವಳು ಊದ್ ಬಸ್ರಿ ತರ ಆಗಿದ್ಲು. ನನಗೂ ಕಾಲು ಊದ್ಕೊಂಡಿತ್ತು, ಶುಗರ್ ಇತ್ತು, ಬಿಪಿ ಇರೋ ಕಂಡೀಷನ್ ಇಂದ ನನ್ ಕಾಲು ಊತ. ನನಗೆ ಏನು ಇಲ್ಲ, ಎಲ್ಲ ನಾರ್ಮಲ್, ಬಟ್ ಸ್ಟಿಲ್ ಎಲ್ಲ ಊದ್ಕೊಂಡಿದ್ದೆ. ಸೊ ಇವಳಿಗೆ ಊದ್ ಬಸ್ರಿ, ನಾನು ನಾರ್ಮಲ್ ಬಸ್ರಿ. ಸೊ ಸೊ ಇಷ್ಟು ಕ್ಯಾರೆಕ್ಟರ್ಸ್ ನ ನೀವು ನೋಡಿದ್ರಲ್ಲ, 15 ಆಲ್ಮೋಸ್ಟ್ 16 ಆಯ್ತು ಅನ್ಸುತ್ತೆ ಕ್ಯಾರೆಕ್ಟರ್ಸ್. ಸೊ ಇಷ್ಟಿದೆ. ಸೊ ಏನಾದ್ರು ಇದೆಯಾ ಮತ್ತೆ ಹೇಳಕ್ಕೆ? ಹಾ, ನಂದು ಒಂದು ಎಕ್ಸ್ಟ್ರಾ ಏನಿದೆ ಅಂತ ಅಂದ್ರೆ, ನನಗೆ ಬಿಪಿ ಮತ್ತೆ ಶುಗರ್ ಎರಡು ಈ ಪ್ರೆಗ್ನೆನ್ಸಿ ನಲ್ಲಿ ಇತ್ತು ಆಕ್ಚುಲಿ. ಸೊ ಹಾಗೆ ಇಬ್ರಿಗೂ ಫೈಬ್ರಾಯ್ಡ್ ಸಮಸ್ಯೆ ಇಲ್ಲ, ಇಬ್ರಿಗೂ ಇರ್ಲಿಲ್ಲ. ಸೊ ಬಿಪಿ ಇರೋ ಉದ್ದೇಶ ಟ್ಯಾಬ್ಲೆಟ್ಸ್ ಏನು ಕೊಡ್ತಾ ಇದ್ರು ನಾರ್ಮಲ್ ಆಗಿ. ಸೊ ರೈಸ್ ಆಗ್ತಾ ಇದ್ದೆ. ಸೊ ಅದ್ ಬಿಟ್ರೆ ಶುಗರ್ಗೆ ಅಂದ್ರೆ ಬ್ಲಡ್ ಶುಗರ್ ಇರೋದ್ರಿಂದ ನನಗೆ ಅಂದ್ರೆ ಫುಡ್ ಅಲ್ಲಿ ರಿಸ್ಟ್ರಿಕ್ಷನ್ ಇತ್ತು, ಈ ತರ ತಿನ್ಬಾರ್ದು, ಈ ತರ ತಿನ್ಬೇಕು, ಸ್ವಲ್ಪ ರಾಗಿ ಚಪಾತಿ ಜಾಸ್ತಿ ಹೇಳಿದ್ರು, ಈ ತರ ತಿನ್ನಿ ಅಂತ ಹೇಳಿದ್ರು. ಪಾಪ ಬರೀ ಮುದ್ದೆನೆ ತಿನ್ನೋಳು, ನಂಗೆ ಹೊಟ್ಟೆ ಎಲ್ಲ ಉರಿ. ಏನ್ ಗೊತ್ತಾ, ಹಾಲು ಕುಡಿದೇ ಇರೋಳು, ಸಪ್ಪೆ ಹಾಲು ಅಂದ್ರೆ ವಿತೌಟ್ ಶುಗರು ಕಾಫಿ ಪೌಡರ್ ಇಲ್ದನೆ ಸಪ್ಪೆ ಹಾಲು, ಪ್ಲೇನ್ ಹಾಲು. ವಾಮಿಟಿಂಗ್ ಸೆನ್ಸೇಷನ್ ನನ್ಗೆ ಮೊದ್ಲಿಂದನೂ, ಸಪ್ಪೆ ಹಾಲು ಅಂದ್ರೆ ಹಾಲೇ ಆಗಲ್ಲ, ಅಂದ್ರೆ ಅದೊಂಥರ ವಾಕರಿಕೆ ಅಲ್ವಾ, ಅಂದ್ರೆ ಒಂಥರ ಗಬ್ ಗಬ್ ಅಲ್ವಾ. ಸೊ ನಾನ್ ಬರೀ ಹಾಲ್ನೆ ಸುಮ್ನೆ ಅಂದ್ರೆ ಆರಕ್ ಬಿಟ್ಬಿಡ್ತಾ ಇದ್ದೆ, ಸುಮ್ನೆ ಕಣ್ಣು ಮುಚ್ಕೊಂಡು ಕುಡಿದ್ಬಿಡ್ತಿದ್ದೆ. ಸೊ ಅಂತ ಪರಿಸ್ಥಿತಿ ನಾನ್ ನಿಭಾಯಿಸಿದೀನಿ ಈ ಪ್ರೆಗ್ನೆನ್ಸಿಲಿನಲ್ಲಿ, ಈ ಪ್ರೆಗ್ನೆನ್ಸಿ. ಬಟ್ ಇವಳಿಗೆ ಏನು ಪ್ರಾಬ್ಲಮ್ ಇಲ್ಲ, ಅದೊಂದು ನನಗೆ ಚೆನ್ನಾಗಿ ಹಾಸ್ಪಿಟಲ್ಗೆ ಹೋಗಿದ್ದಾಳೆ, ಮಗ ಅಷ್ಟೇ ಹೋಗಿಲ್ಲ. ಯಾವುದೇ ತರ ನನಗೆ ಇದಿಲ್ಲ, ಎದ್ರಿಕೆನೆ ಇರ್ಲಿಲ್ಲ ನನಗೆ ಡೆಲಿವರಿ ಟೈಮ್ ಅಲ್ಲಿ, ಎದ್ರಿಕೆನೆ ಇರಲಿಲ್ಲ. ನಾರ್ಮಲ್ ಮಾಡ್ಕೊಳೋದಕ್ಕೂ ನಾನು ಇನ್ನು ಮುಂದೆ ನೋಡ್ತಾರಲ್ಲ, ಬಟ್ ಆದ್ರೆ ನನ್ಗೆ ಆತರ ಕಂಡೀಷನ್ ಇರೋದ್ರಿಂದ ನನ್ಗೆ ಸಿಸರಿನ್ ಆಯ್ತು. ಅಂದ್ರೆ ಬಿಪಿ ಇದ್ದಾಗ ಏನಕ್ಕೆ ನಾರ್ಮಲ್ ಡೆಲಿವರಿ ಟ್ರೈ ಮಾಡಲ್ಲ ಅಂದ್ರೆ ಇದಾಗ್ಬಿಡುತ್ತಂತೆ, ಸ್ಟ್ರೋಕ್ ಹೊಡಿಯುತ್ತಂತೆ ಅಮ್ಮಂಗೆ. ಐ ಬಿಪಿ ಏನಾರ ಆಗ್ಬಿಟ್ರೆ ಸ್ಟ್ರೋಕ್ ಹೊಡಿಯುತ್ತೆ ಅನ್ಬಿಟ್ಟು
ಯೂಶ್ವಲಿ ಬಿ ಪಿ ಇದ್ದವ್ರಿಗೆ ಐ ಬಿ ಪಿ ಇದ್ದವರಿಗೆ ನಾರ್ಮಲ್ ಡೆಲಿವರಿ ಟ್ರೈ ಮಾಡೋದಿಲ್ಲ. ಸೊ ಹಂಗೆ ಇವಳಿಗೂ ಅಷ್ಟೇ ಡಾಕ್ಟರ್ ಸಿ ಸೆಕ್ಷನ್ ಹೇಳಿದ್ರು ಬೇಡ ಹೇಳಿದ್ರು ನನಗೆ ಇಷ್ಟು ಇಷ್ಟು ಮಾಡ್ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ನನಗೆ ಇವಳಿಗೆ ಮಾಮೂಲಿ ಸಿ ಸೆಕ್ಷನ್ ಮಾಡಿ ಇಬ್ರಿಗೂ ಸಿ ಸೆಕ್ಷನ್ ನಾರ್ಮಲ್ ಇಬ್ರಿಗೂ ಇಲ್ಲ ಸಿ ಸೆಕ್ಷನ್. ಬಟ್ ಇವಳಿಗೆ ಇನ್ನು ಡೆಲಿವರಿ ಟೈಮ್ ಗಿಂತ ಒಂದು 12 ಡೇಸ್ ಮುಂಚೆನೆ ಆಯ್ತು. ನನ್ಗೆ ಆಲ್ಮೋಸ್ಟ್ ಫುಲ್ ಟರ್ಮ್ ಬೇಬಿ ಅಂತ ಹೇಳ್ಬೋದು. ಇವನಿಗೆ ಸ್ವಲ್ಪ ಹಿಂದೆನೆ ಒಂದು 15 ಡೇಸ್ ಹಿಂದೆ 38 ವೀಕ್ಸ್ ನನ್ಗೆ ಫುಲ್ 40 ವೀಕ್ಸ್ ನಾನು ಫುಲ್ ಟರ್ಮ್ ಬೇಬಿ. ಸೊ ಆಮೇಲೆ ಏನಂದ್ರೆ ನನಗೆ ಪೇನ್ ಸ್ಟಾರ್ಟ್ ಆಗಿತ್ತು. ಸೊ ಸೊಂಟ ನೋವು ಬರೋದು ನನಗೆ ಲೈಟ್ ಆಗಿ ಸೊಂಟ ನೋವು ಅಂದ್ರೆ ಸಿಸರಿನ್ ಆಗೋ ದಿನ ಅಂದ್ರೆ ಬೆಳಿಗ್ಗೆ ಮಾರ್ನಿಂಗ್ ಇಂದ ಸ್ವಲ್ಪ ಸೊಂಟ ನೋವು ಇತ್ತು. ನಂಗೆ ಏನಂದ್ರೆ ಫಾಲ್ಸ್ ಪೇನ್ ಬರುತ್ತಲ್ಲ ಆತರ. ಸೊ ಎಷ್ಟ್ ಸಲ ಭಯ ಪಡಿಸಿದೀನಿ ಗೊತ್ತ ಅವ್ರೆಲ್ಲರೂ ಬಂದು ಬಂದು ಪೇನ್ ಬಂದು ಹೌದೌದು ಇವತ್ತೇ ಆಗ್ಬಿಡುತ್ತೆ ಇವತ್ತೇ ಆಗ್ಬಿಡುತ್ತೆ ಅನ್ನೋಂಗೆ ಮಮ್ಮಿ ಎಲ್ರು ಅಬ್ಬಿಯವರೆಲ್ಲ ಬ್ಯಾಗ್ ತಕೊಂಡ್ರೆ ನಾವ್ ಬ್ಯಾಗ್ ರೆಡಿ ಮಾಡಿ ಇಟ್ಟಿದ್ವಿ ಯಾವಾಗ ಬೇಕು ಅವಾಗ ಹಾಕೊಂಡು ಏನ್ ಬ್ಯಾಗ್ ತಗೊ ಓಡ್ಬೇಕು ಹಂಗೆಲ್ಲ ಮಾಡ್ಕೊಂಡ್ಸಿದ್ದೆ. ಸೊ ಅಷ್ಟೊಂದ್ ಫಾಲ್ಸ್ ಪೇನ್ ಬಂದಿತ್ತು ನನಗೆ. ಬಟ್ ಇವಳಿಗೆ ಏನಿಲ್ಲ ಅವಳು ಆರಾಮಾಗಿಲ್ಲ. ಆಮೇಲೆ ಏನಂದ್ರೆ ಇವಳು ಎಷ್ಟು ಹಾಸ್ಪಿಟಲ್ ತಿರ್ಗಾಡಿದಾಳೆ ಶುಗರ್ ಬಿಪಿಗೆ ಅಂದ್ರೆ ನನಗೆ ಬ್ಲಡ್ ಶುಗರ್ ಇರೋದ್ರಿಂದ ಎವ್ರಿ ವೀಕ್ ಚೆಕ್ ಮಾಡಿಸ್ತಾ ಇದ್ರು ಅಂದ್ರೆ ಅರ್ಲಿ ಮಾರ್ನಿಂಗ್ ಊಟ ಮಾಡ್ದನೆ ಏನ್ ಬಿಫೋರ್ ಫುಡ್ ಏನಿದೆ ಅವಾಗ ಮತ್ತೆ ಚೆಕ್ ಮಾಡೋರು ನೀರು ಕುಡಿತಿರ್ಲಿಲ್ಲ ಏನಾದ್ರೂ ವೇರಿಯೇಷನ್ ಆಗ್ಬಿಟ್ಟು ಜಾಸ್ತಿ ಆಗ್ಬಿಡುತ್ತೇನೋ ಅಂತ ನೀರು ಸಹ ಕುಡಿತಿರ್ಲಿಲ್ಲ ನಾನು. ಹಂಗೆ ಹೋಗಿ ಅದೆಷ್ಟು ದಿನ ಚೆಕ್ ಮಾಡಿಸಿದ್ನೋ ಅದೆಷ್ಟು ಬ್ಲಡ್ ತಗೊಂಡಿದಿರೋ ಲೆಕ್ಕನೇ ಇಲ್ಲ. ಸೊ ಪಾಪ ಹೋಗಳು ತುಂಬಾ ಪಾಪ ಅವಳಾಗಿರೋತ್ತಿಗೆ ಧೈರ್ಯವಾಗಿ ಎದುರಿಸಿದ್ರೆ ಆರೋಗ್ಯಕಡೆ ಬೊಬ್ಬಿ ಅಂತ ಡೌ ನನಗೆ ಆತರ ಭಯ ಅನ್ನೋದು ಆತರ ಏನಿಲ್ಲ. ಇವಳು ಸ್ವಲ್ಪ ಗುಂಡಿಗೆ ಜಾಸ್ತಿ ಇವಳಿಗೆ ನಾನೇ ಎದುರು ಪಕ್ಲಿ. ಇವಳು ತುಂಬಾ ಸೆನ್ಸಿಟಿವ್ ನಾನು. ಬಟ್ ಇವಳು ತುಂಬಾ ಹಾರ್ಡ್. ಸೊ ಈ ತರ ನಮ್ಮ ಪ್ರೆಗ್ನೆನ್ಸಿ ಸ್ಟೋರಿ. ಸೊ ಬೇಬಿ ಬಾಯ್ಸ್ ಚೆನ್ನಾಗಿತ್ತು. ಎಷ್ಟು ಬೇಗ ಮುಗ್ದೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಆಗ್ಲೇ 1 ಇಯರ್ 4 ಮಂತ್ಸ್ ನನ್ ಪಾಪು ಕಂಪ್ಲೀಟ್ ಆಗ್ತಾ ನಮ್ಮ ಪಾಪು 9 ಮಂತ್ಸ್ ಕಂಪ್ಲೀಟ್ ಆಯ್ತು. ಸೊ ಈ ತರ ಇದೆ. ಸೊ ನಮ್ಮ ಈ ಕಾಂಬಿನೇಷನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಏನೋ ಒಂದು ಹೊಸದಾಗಿರ್ಲಿ ಅಂತ. ಸೊ ಇಬ್ರು ಸೇರಿ ಒಂದು ಬೇಬಿ ಬಾಯ್ ಸಿಂಪ್ಟಮ್ಸ್ ನ ನಾವು ನಿಮ್ ಮುಂದೆ ಪ್ರೆಸೆಂಟ್ ಮಾಡಿದೀವಿ. ಯಾರೆಲ್ಲ ನೋಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ. ಸೊ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಹಾಗೆ ಇಬ್ರು ಚಾನೆಲ್ ಗು ಸಬ್ಸ್ಕ್ರೈಬ್ ಮಾಡಿ. ಸೊ ನಂದು ಡೈಲಿ ವ್ಲಾಗರ್ ಕಾವ್ಯ ಪುಟ್ಟಸ್ವಾಮಿ ಅಂತ ಚಾನೆಲ್ ನೇಮು. ನಮ್ಮ ಅಕ್ಕಂದು ನಂದೀಶ್ ವ್ಲಾಗ್ಸ್. ಸೊ ಇದು ನಮ್ಮ ಅಕ್ಕನ ಚಾನೆಲ್ ನೇಮು. ಸೊ ಇಬ್ರು ಚಾನೆಲ್ ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ. ಸೊ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಸೊ ಹಿಂಗೆ ಕಾಂಬಿನೇಷನ್ ವಿಡಿಯೋ ಬರ್ತಾ ಇರುತ್ತೆ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.